ನಮಸ್ತೆ. ಇವತ್ತು ನಾನು ಮೈಸೂರಿನಲ್ಲಿರುವಂಥ ನಂಜನಗೂಡಲ್ಲಿದ್ದೀನಿ. ಹೌದು, ನಂಜನಗೂಡು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದೇ ನಂಜಂಡೇಶ್ವರ ಸ್ವಾಮಿ. ಈ ದೇವಾಲಯ ದಕ್ಷಿಣ ಕಾಶಿ ಅಂತಲೇ ಹೇಳಿ ಪ್ರಸಿದ್ಧವಾಗಿದೆ. ಬನ್ನಿ ನೋಡೋಣ ಈ ದೇವಸ್ಥಾನದ ವಿಶೇಷತೆಗಳನ್ನ ಕೂಡ ತಿಳ್ಕೊಳ್ಳೋಣ. ದೇವಸ್ಥಾನ ಬಂದು ಕಪಿಲಾ ನದಿ ದಡದಲ್ಲಿದೆ. ಮೈಸೂರಿಂದ ಈ ದೇವಸ್ಥಾನಕ್ಕೆ 23 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿನಿಂದ 175 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ನಮಗೆ ಟ್ರೈನ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ದೇವಸ್ಥಾನ ಮುಖ್ಯ ದ್ವಾರದಲ್ಲಿದ್ದೀವಿ. ಇದು ತುಂಬ ಪ್ರಾಚೀನವಾದ ದೇವಸ್ಥಾನ. ಸರಿಸುಮಾರು 800 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ನೀವೇ ನೋಡ್ತಾ ಇರ್ಬೋದು ಇಲ್ಲಿನ ಕಂಬಗಳು, ಕೆತ್ತನೆಗಳು, ವಿಗ್ರಹಗಳನ್ನ. ಈ ದೇವಸ್ಥಾನ ಎಂಟ್ರಿ ಆಗ್ತಿದ್ದಾಗೇನೆ ನಮಗೆ ಇಲ್ಲಿ ಒಂದು ಡಿವೋಷನಲ್ ಫೀಲಿಂಗ್ ಆಗ್ತಾ ಇತ್ತು. ಹಾಗೆಯೇ ಈ ದೇವಸ್ಥಾನ ನೋಡೋದಕ್ಕೆ ಕೂಡ ಅಷ್ಟೇ ಸುಂದರವಾಗಿದೆ. ಸಮುದ್ರ ಮಂಥನದ ವೇಳೆ ಕ್ಷೀರಸಾಗರದಲ್ಲಿ ಬಂದ ವಿಷವನ್ನು ಶಿವ ಕುಡಿದು ಭೂಮಿಯ ಜೀವರಾಶಿಗಳನ್ನು ರಕ್ಷಿಸಿ ನಂಜುಂಡನಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಎಂಬ ಪ್ರತೀತಿ ಇದೆ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಬಂದು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನನ ಸುಮಾರು 4 ಹಂತಗಳಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಮೊದಲನೇ ಹಂತ ಬಂದು ಗರ್ಭಗುಡಿ, ಲಿಂಗ ಸ್ಥಾಪನೆ ಮತ್ತು ಹಳೆ ಮಂಟಪಗಳನ್ನ ಗಂಗರು ಮತ್ತು ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ. ಅದು ಸರಿಸುಮಾರು 10ನೇ ಶತಮಾನದಲ್ಲಿ. ಹಾಗೆ ಮುಂದುವರೆದ ಕಂಬಗಳನ್ನ ಹೊಯ್ಸಳರು ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಅದು 13ನೇ ಶತಮಾನದಲ್ಲಿ. ಹಾಗೆ ಮೇಲ್ಚಾವಡಿ ಮತ್ತು ಗೋಪುರನ ಇದು ವಿಜಯನಗರ ಶೈಲಿಯಲ್ಲಿ ಕಟ್ಟಲಾಗಿದೆ, ಅಂದರೆ ಹಂಪಿ ಶೈಲಿಯಲ್ಲಿದೆ. ಇದನ್ನು ಕೃಷ್ಣದೇವರಾಯರವರು ಕಟ್ಟಿದ್ರು ಅಂತ ಹೇಳ್ತಾರೆ. ನೀವೇ ನೋಡ್ತಾ ಇರ್ಬೋದು ಈ ದೇವಸ್ಥಾನದಲ್ಲಿ 1000 ಕಂಬಗಳಿದೆ. ಈ ಕಂಬಗಳ ಮೇಲೆ ತುಂಬ ವಿವಿಧ ರೀತಿಯ ಕೆತ್ತನೆಗಳಿದೆ. ಈ ಕೆತ್ತನೆಗಳು ನಮ್ಮ ಇತಿಹಾಸನೇ ಹೇಳ್ತಾ ಇತ್ತು. ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಕರ್ನಾಟಕದ ಒಂದು ಪ್ರಾಚೀನ ಹಾಗೂ ಶ್ರೀಮಂತ ದೇವಸ್ಥಾನದಲ್ಲಿ ಒಂದಾಗಿದೆ. ಹಾಗೆ ಪ್ರತಿ ವರ್ಷ ಇಲ್ಲಿ ನಂಜುಂಡೇಶ್ವರನ ಜಾತ್ರೆ ನಡೆಯುತ್ತೆ. ಹಾಗೆ ಇಲ್ಲಿ ಕರ್ನಾಟಕದವರಲ್ಲದೇ ಕೂಡ ಬೇರೆ ಸ್ಟೇಟವ್ರು ಕೂಡ ಈ ಜಾತ್ರೆಗೆ ಬರ್ತಾರೆ. ವಿಗ್ರಹ ಆಗಿರ್ಬೋದು ಅಥವಾ ಪ್ರತಿ ಕಂಬಗಳಲ್ಲಿ ಇರುವಂತ ಕೆತ್ತನೆಗಳಾಗಿರ್ಬೋದು, ಶಿಲ್ಪಗಳಾಗಿರ್ಬೋದು ತುಂಬಾ ಅದ್ಭುತವಾಗಿದೆ. ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ. ಪರಶುರಾಮ ಅವರು ಅವರ ಪಾಪ ವಿಮೋಚನೆಯನ್ನು ಮಾಡ್ಕೊಳ್ಳೋಕ್ಕೋಸ್ಕರ ತೀರ್ಥಯಾತ್ರೆಗೆ ಹೊರಡ್ತಾರೆ. ತೀರ್ಥಯಾತ್ರೆಗೆ ಹೊರಟು ಕಪಿಲಾ ನದಿ ತೀರಕ್ಕೆ ಬರ್ತಾರೆ. ಅಲ್ಲಿನ ಜಾಗದ ಪ್ರಶಾಂತತೆಯನ್ನು ನೋಡಿ ಅವರು ಇದೇ ತಪಸ್ಸನ್ನು ಮಾಡೋಕ್ಕೆ ಸೂಕ್ತವಾದ ಸ್ಥಳ ಅಂತ ಹೇಳಿ ಆ ಜಾಗವನ್ನು ಶುಚಿಗೊಳಿಸ್ತಿರ್ಬೇಕಾದ್ರೆ ಅವ್ರಿಗೇನೆ ಗೊತ್ತಾಗ್ದೇನೆ ಶಿವಲಿಂಗಕ್ಕೆ ಅವರ ಕೊಡಲಿ ಎಟ್ಟುತ್ತಾಗುತ್ತೆ. ಆ ಪಾಪ ವಿಮೋಚನೆ ಮಾಡ್ಕೊಳ್ಳೋಕ್ಕೆ ಆ ಶಿವಲಿಂಗವನ್ನು ಶ್ರೀಕಂಠೇಶ್ವರನಾಗಿ ನಂಜನಗೂಡಿನಲ್ಲಿ ಪ್ರತಿಷ್ಠಾಪಿಸಿ ಶಿವನಿಗೋಸ್ಕರ
ತಪಸ್ಸನ್ನ ಮಾಡಿದ್ದಾರೆ ಎಂಬ ಪ್ರತೀತಿ ಇದೆ. ಶ್ರೀಕಂಠ ವಿಷಕಂಠ ಶ್ರೀಕಂಠ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಷವನ್ನು ಕುಡಿದ ನಂಜುಂಡೇಶ್ವರನೇ.